ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಪ್ರೀತಿಯುಳ್ಳ ದೇವಜನವೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಶುಭ ವಂದನೆಗಳು. ಕಳೆದ 11 ತಿಂಗಳು ಕಾಪಾಡಿದ ಕರ್ತರಿಗೆ ಸ್ತೋತ್ರ ಮಾಡುತ್ತಾ, ಈ 12ನೆಯ ತಿಂಗಳು ಹೊಸ ತಿಂಗಳು, ಕರ್ತನು ನಮಗೆ ಮಾಡಿದ ಉಪಕಾರಗಳನ್ನು ಸ್ಮರಿಸೋಣ. ದೇವರು ನಮಗೆ ಕೊಡುವ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಆತನು ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ಳೋಣ. ಈ ಒಂದು ಚಾನಲ್ನಲ್ಲಿ ಈ ಒಂದು ವಾಕ್ಯವನ್ನು ನಿಮಗೆ ಹೇಳಬೇಕಾಗಿ ದೇವರು ನನ್ನನ್ನು ಪ್ರೇರೇಪಿಸಿದನು. ಅದರ ನಿಮಿತ್ತವಾಗಿ ಯಾರಿಗೂ ಇದು ಪ್ರಯೋಜನಕರವಾಗಿರುತ್ತದೆ ಎಂದು ನೆನೆಸಿ ಈ ವಿಡಿಯೋನ ನಿಮಗೆ ಮಾಡುತ್ತಿದ್ದೇನೆ. ಈ ದಿನ ದೇವರು ನಿಮಗೆ ಈ ಚಾನಲ್ನಲ್ಲಿ ಮಾತನಾಡುವ ಕೊಡುವ ವಾಗ್ದಾನ ವಚನ ಯಾವುದೆಂದರೆ, ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ಅದರ 5 ಮತ್ತು 6ನೆಯ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನಂತೆ. ನಮಗೆಲ್ಲರಿಗೂ ಮಾಡುವ ಕೆಲಸಗಳು, ಮಾಡುವ ಪ್ರಯಾಣ, ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಆಶೀರ್ವಾದವೇನೋ ಬೇಕು. ಎಲ್ಲರೂ ಆಶಿಸುವುದು ನಾವೇನೆಂದರೆ, ಕರ್ತನೇ ನನ್ನನ್ನು ಅನುಗ್ರಹಿಸು, ನನ್ನನ್ನು ಫಲಿಸುವಂತೆ ಮಾಡು, ಪ್ರತಿಫಲ ಬರುವಂತೆ ಮಾಡು, ನನ್ನನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತೇವೆ. ಆದರೆ ದೇವರು ಹೇಳುವಂಥದ್ದು, ಖಂಡಿತ ನಾನು ನಿನ್ನನ್ನು ಅನುಗ್ರಹಿಸುತ್ತೇನೆ, ಕರುಣಿಸುತ್ತೇನೆ, ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತೇನೆ. ಆದರೆ ನಾನು ಹೇಳುವ ಮಾತನ್ನು ನೀನು ನಡೆಕೊಳ್ಳುತ್ತೀಯಾ ಎಂದು ದೇವರು ನಮ್ಮ ಬಳಿಯಲ್ಲಿ ಕೇಳಿಕೊಳ್ಳುತ್ತಾರೆ. ಹೌದು, ಆತನು ಕೇಳುವಂಥ 2 ವಿಚಾರಗಳನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಮೊದಲನೆಯದು, ನಾವು ಪ್ರತಿದಿನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು. ಯಾಕೆಂದರೆ ನಾವು ದೇವರ ಆಶ್ರಿತರು, ದೇವರನ್ನು ಆಶ್ರಯಿಸುವವರು ದೇವರನ್ನೇ ಆಶ್ರಯಿಸಬೇಕೇ ಹೊರತು ಮನುಷ್ಯರನ್ನಲ್ಲ, ಪ್ರಭುಗಳನ್ನಲ್ಲ, ಅಧಿಕಾರಿಗಳನ್ನಲ್ಲ. ಕೆಲವು ಸಾರಿ ನಮ್ಮ ಸ್ವಂತ ಬುದ್ಧಿಯನ್ನು ನಾವು ಉಪಯೋಗಿಸಿಕೊಂಡು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ. ಕರ್ತನು ಹೇಳುತ್ತಿದ್ದಾನೆ, ನೀವು ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬಾರದು. ಎರಡನೆಯ ಕ್ರಿಯೆಯಲ್ಲಿ ಹೇಳುತ್ತದೆ, ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಇಡಬೇಕಂತೆ. ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಟ್ಟರೆ, ಮೂರನೆಯದು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಬೇಕು. ಈ 3 ಕಾರ್ಯಗಳನ್ನು ನೀವು ನಾನು ಮಾಡುವುದಾದರೆ ಆತನು ಹೇಳುತ್ತಾನೆ, ನಾನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತೇನೆ ಎಂದು. ಕರ್ತರಿಗೆ ಸ್ತೋತ್ರ. ಈ 3 ಕಾರ್ಯಗಳನ್ನು ನಾವು ಮಾಡೋಣ. ಕರ್ತನು ತಾನೇ ಈ ತಿಂಗಳೆಲ್ಲ ನಿಮ್ಮ ಕಾರ್ಯಗಳನ್ನು ಸರಾಗ ಮಾಡಲಿ, ಸಹಾಯ ಮಾಡಲಿ. ಯೇಸುವೆ, ಕರ್ತರೇ, ಹೌದಪ್ಪ, ನೀವು ಹೇಳಿದ ಹಾಗೆ ಈ ತಿಂಗಳೆಲ್ಲ ನಾನು ನನ್ನ ಸ್ವಂತ ಬುದ್ಧಿಯನ್ನು, ಬೇರೆಯವರ ಬುದ್ಧಿಯನ್ನು ಆಶ್ರಯಿಸುವುದಿಲ್ಲ. ಮತ್ತು ಕರ್ತನೇ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನ ಮೇಲೆ ಭರವಸೆ ಇಡುತ್ತೇನೆ. ಅಪ್ಪ, 3ನೇದಾಗಿ, ನಾನು ನಿನ್ನ ಚಿತ್ತಕ್ಕೆ ವಿಧೇಯಳಾಗ್ತೇನಪ್ಪ, ವಿಧೇಯನಾಗುತ್ತೇನೆ. ದೇವರೇ, ಈ ತಿಂಗಳೆಲ್ಲ ನನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತೀಯೆಂದು ನಾನು ನಂಬುತ್ತೇನೆ ಎಂದು ಪ್ರಾರ್ಥಿಸುತ್ತೇವಪ್ಪ. ಖಂಡಿತ ನೀವು ತಾನೇ ಈ ತಿಂಗಳೆಲ್ಲ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ಅನುಗ್ರಹಿಸಿ ನಮ್ಮ ಮಾರ್ಗಗಳು, ನಮ್ಮ ಕೆಲಸಗಳು, ನಮ್ಮ ಆಲೋಚನೆಗಳು, ನಮ್ಮ ಕುಟುಂಬದ ಕಾರ್ಯಗಳನ್ನು ಸರಾಗ ಮಾಡುತ್ತೀರೆಂಬುದಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನರೇ, ಒಂದು ಶುಭಕರವಾದಂಥ ತಿಂಗಳು ಈ ತಿಂಗಳು ನಿಮ್ಮ ಕುಟುಂಬದ ಜೀವಿತದಲ್ಲಿ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಶಲೋಮ್.